ಇಂತ ಪರಿಸ್ಥಿತಿಯಲ್ಲೂ ನನ್ನ ಜೊತೆ ಇರಬೇಕು ಅಂತ ಅನಿಸ್ಲಿಲ್ವಾ ವಿಕಾಸ್ ನಿಂಗೆ? ಅಣ್ಣಂಗೆ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ ಅದಕ್ಕೆ ಎಲ್ಲ ಹಾಳಾಗೋದ್ನ ಏನು. ಪುಣ್ಯ ಅವರೇ, ನೆಕ್ಸ್ಟ್ ಕೇಸ್ ಹಿಯರಿಂಗ್ ನಿಮ್ದೆ, ಬೇಗ ಬನ್ನಿ. ಇಲ್ಲಮ್ಮ ಸಹನ, ಪುಣ್ಯಗೆ ನಮ್ಮ ಅಗತ್ಯ ಇದೆ ಈ ಟೈಮಲ್ಲಿ. ಅಲ್ಲ, ಅವ್ಳು ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ನೋಡು, ನನ್ ಕರ್ಕೊಂಡು ಹೋಗು, ನಾನು ಹೋಗ್ಬೇಕು. ಅಣ್ಣ ಕುತ್ಕೋ ನೀನು. ಸಹನ ಬಾಯ್ ಕಡೆ, ನಿಮ್ಮನ್ನ ಯಾರು ಕರ್ಕೊಂಡು ಹೋಗಲ್ಲ, ಸುಮ್ನೆ ಹಠ ಮಾಡ್ಬೇಡಿ ನೀವು. ಸುಪ್ರಿಯಾ, ನಾನು ನಿನ್ ಪರ್ಮಿಷನ್ ಕೇಳಲಿಲ್ಲ. ಏನಾಗಿದೆ ನಿಮ್ಗೆ? ಈ ಪರಿಸ್ಥಿತಿಲಿ ಹೊರಗಡೆ ಹೋಗಕ್ಕಾಗತ್ತಾ? ಮತ್ತೆ ಕಾಲ್ ಮುರ್ಕೋಬೇಕಾ? ಸುಪ್ರಿಯಾ, ನೀ ಸುಮ್ನೆ ಇದ್ರೆ ಸರಿ, ಕಾಲ್ ಮುರಿಯೋದಲ್ಲ, ನನ್ನ ಜೀವನೇ ಹೋಗಿದ್ರು ನೀನ್ ಚಿಂತೆ ಮಾಡೋವಳಲ್ಲ. ನಿನಗೆ ದುಡ್ಡು ದುಡ್ಡು ಸಿಕ್ಕಿದ್ರೆ ಸಾಕು ಅಷ್ಟೇ. ನನಗೆಲ್ಲ ಅರ್ಥ ಆಗಿದೆ ಸುಪ್ರಿಯಾ, ನನಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ನನ್ನ ಕಷ್ಟಕ್ಕೆ ನಿಲ್ಲವಳು ನನ್ನ ತಂಗಿ ಪುಣ್ಯ ಮಾತ್ರ, ನೀನಲ್ಲ. ನನಗ್ ಚಿಂತೆ ಆಗ್ಬಾರ್ದು ಅಂತ ಅವಳು ಎಲ್ಲ ವಿಷಯನ ಮುಚ್ಚಿಟ್ಟಿದ್ದಾಳೆ. ಪುಣ್ಯ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಹೌದೌದು, ನಿಮ್ ತಂಗಿ ಪುಣ್ಯ ಏನ್ ಮಾಡಿದಾಳೆ ಅಂತ ಸರಿಯಾಗಿ ತಿಳ್ಕೊಂಡು ಮಾತಾಡಿ. ಅವಳೇನ್ ಕಷ್ಟ ಪಡ್ತಾ ಇಲ್ಲ, ನಮ್ಗೆಲ್ಲ ಕಷ್ಟ ಆಗೋ ಕೆಲಸ ಮಾಡಿದ್ದಾಳೆ. ನಮ್ ಮನೇನ ಮಾರಾಟ ಮಾಡಿದಾಳ ಅವಳು. ಅಕ್ಕೆ ಪ್ಲೀಸ್, ಅಕ್ಕ ಏನು ಮಾರಾಟ ಮಾಡಿಲ್ಲ, ಅದು ಸೇಲ್ ಪೇಪರ್ಸು ಅಲ್ಲ. ನೀವೇನೇನೋ ಮಾತಾಡ್ಬೇಡಿ. ನೀನ್ ಸುಮ್ನಿರು ಸಹನ, ಅವಳು ಮನೆ ಮಾರಿ ಲಕ್ಷ ಲಕ್ಷ ದುಡ್ಡು ತಗೊಂಡಿದ್ದಾಳೆ. ಅದನ್ ಮುಚ್ಚಿಟ್ಟೆ, ಏನೋ ಕಷ್ಟಪಟ್ಟು ತಂದೆ ಅಂತ ಆಪರೇಷನ್ ದುಡ್ಡು ಕೊಟ್ಟಿದ್ದು. ಬಾಯಿ ಮುಚ್ಕೊಂಡಿರ್ತೀಯ ಸುಪ್ರಿಯಾ? ಒಂದ್ಸರ್ತಿ ನಿನ್ ಮಾತು ಕೇಳಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಮತ್ತೆ ನಾನು ಈ ತಪ್ಪು ಮಾಡಲ್ಲ. ಏನ್ ತಪ್ಪಣ್ಣ? ಸದಾ ಈಗ ನನ್ ಮೊದ್ಲು ಕರ್ಕೊಂಡು ಹೋಗು, ಆಮೇಲೆ ಎಲ್ಲ ಮಾತಾಡೋಣ ಬೇಗ. ಸಹನ ಬೇಡ, ನನ್ ಮಾತು ಕೇಳಿ. ನಮ್ಗೂ ಮೊದ್ಲು ಅರ್ಥ ಆಗ್ಲಿಲ್ಲ, ನೀನೇ ಯೋಚನೆ ಮಾಡು ವಿಕಾಸ್. ಆಕಾಶ್ ನಮ್ ಮನೆ ಕಿತ್ಕೊಳ್ಳೋ ಪ್ರಯತ್ನನು ಮಾಡ್ತಾನೆ, ಜೊತೆಗೆ ಅಕ್ಕನ ಕೆಲ್ಸಾನು ಕೊಡ್ತಾನೆ. ಇನ್ನು ಅಕ್ಕ ನಮ್ ಮುಂದೆ ಅವನ್ನ ಬಯ್ಯೋ ತರ ನಾಟಕ ಮಾಡ್ತಾಳೆ, ಬೆಳಿಗ್ಗೆ ಆದ್ರೆ ಅವನ ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಾಳೆ. ಇದೆಲ್ಲ ಹೇಗ್ ಸಾಧ್ಯ ನೀನೇ ಹೇಳು. ನಾನ್ ಪುಣ್ಯನ್ ಜೊತೆ ಮಾತಾಡ್ತೀನಿ, ಎಲ್ಲೋ ಏನೋ ತಪ್ಪಾಗಿದೆ. ಎಲ್ಲ ತಪ್ಪೆ, ತಪ್ಪ್ ಮಾಡಿದ್ದು ತಪ್ಪ್ ಮಾಡ್ತಿರೋದು. ಅಕ್ಕ ನೀನೀಗ ಹೋಗ ಅವಳ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋದೇ ಚಿಂತೆ ಆಗಿದೆ ವಿಕಾಸ್. ನಾವೆಲ್ಲ ಬೀದಿಗ್ ಬೀಳ್ತೀವಿ ವಿಕಾಸ್. ಅಕ್ಕ ಅವಳು ಪಾಡಿದವಳು ಆರಾಮಾಗಿರ್ತಾಳೆ. ಕಾಮ್ ಡೌನ್ ಸ್ಫೂರ್ತಿ, ಅದು ಬೇಡ. ಐ ಆಮ್ ಹಿಯರ್ ಫಾರ್ ಯು, ರೈಟ್? ಎಲ್ಲಮ್ಮ ಪುಣ್ಯ, ವಿಶ್ವಣ್ಣ ನೀವ್ ಯಾಕೆ ಈ ಸ್ಥಿತಿಯಲ್ಲಿ ಬರಕ್ ಹೋದ್ರಿ? ಡಾಕ್ಟರ್ ಹೇಗೆ ಕಳ್ಸಿದ್ರು ನಿಮ್ನ? ಸಹನ ನೀನ್ ಯಾಕೆ ಕರ್ಕೊಂಡ್ಬಂದೆ ಇವ್ರನ್ನ? ವಿವೇಕ್, ಅದೆಲ್ಲ ಮುಖ್ಯ ಅಲ್ಲ. ಈಗ ಕೇಸ್ ಏನಾಯ್ತು? ಪುಣ್ಯ ಎಲ್ಲಿ? ಮಾತಾಡು ವಿವೇಕ್, ಪುಣ್ಯ ಎಲ್ಲಿ? ಅಣ್ಣ,
ಒಂದೇ ನಿಮಿಷ ಬಂದೆ. ಏನಾಯ್ತಮ್ಮ? ನಾನ್ ಸೋತೋದೆ ಅಣ್ಣ. ನಾನ್ ಸೋತೋದೆ, ನಿಮ್ಮನ್ನೆಲ್ಲ ಸೋಲಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಅಣ್ಣ, ನನ್ನ ಹತ್ರ ಏನು ಉಳಿದಿಲ್ಲ. ಏನ್ ಹೇಳ್ತಿದ್ಯಮ್ಮ? ಸೋತೋದ್ವಿ ಅಂದ್ರೆ ಮನೆ? ಈ ಮನೆ ಅವ್ರದೇ ಅಣ್ಣ. ನಮ್ದಾಗಿತ್ತು ಅಷ್ಟೆ, ಮನೆ ಋಣ ಮುಗಿಯಿತು ಅಣ್ಣ. ನೀವೆಲ್ಲ ನನ್ ಮೇಲೆ ಇಟ್ಟಿದ್ ನಂಬಿಕೆನ ನಾನ್ ಹಾಳು ಮಾಡ್ಕೊಂಡ್ಬಿಟ್ಟೆ. ಪುಣ್ಯ, ಸಮಾಧಾನ ಮಾಡ್ಕೊಳ್ಳಮ್ಮ. ನೋಡು, ಇದರಲ್ಲಿ ನಿಂದೇನು ತಪ್ಪಿಲ್ಲಮ್ಮ. ಅಪ್ಪ ಮನೆಯನ್ನ ಲೀಸಿಗೆ ತಗೊಂಡಿದ್ದು ಅಂತ ಸಹನ ಹೇಳಿದ್ಲು. ನೋಡು, ನಿನ್ ಪ್ರಯತ್ನ ನೀನ್ ಮಾಡಿದ್ಯಮ್ಮ. ಅಳಬೇಡ ಪುಣ್ಯ, ಅಳಬೇಡ್ವೆ. ಅಕ್ಕ, ನಾವ್ ಎಲ್ಲಿಗೆ ಹೋಗೋದ ಈಗ? ಅಜ್ಜಿಗೆ ಏನ್ ಹೇಳೋದು? ಪುಣ್ಯ ಅವ್ರ ಫ್ಯಾಮಿಲಿ ಬೀದಿಗೆ ಬಂದಂಗಾಯ್ತು. ಮನೆ ಸಿಗ್ಬೇಕು ಅನ್ನೋ ನಿನ್ ಹಠದಿಂದ ಹೀಗಲ್ಲ ಆಗಿದ್ದು. ಈಗ ಸಮಾಧಾನನ ಪ್ರಕಾಶ್? ಡೋಂಟ್ ಸ್ಟಾರ್ಟ್ ಅಗೇನ್, ಜಸ್ಟ್ ವೇಟ್ ಯೋ. ಯಾಕೆ ಅಳ್ತಾ ಇದೆಯಾ ಪುಣ್ಯ? ಹೌ ಸ್ಯಾಡ್. ಏನೇನೋ ದೊಡ್ಡ ದೊಡ್ಡ ಎಲ್ಲ ಹೊಡಿತಾ ಇದೆ. ಆ ಪುಣ್ಯ ನೀನೇನಾ? ನಂಗೆ ಯಾಕೋ ಡೌಟು. ಮನೆ ಹೇಳ್ದಿದ್ರು ಒಳ್ಳೆ ಮನ್ಸಿರ್ಬೇಕು ಎಸೆಕ್ಟ್ರಾ ಎಸೆಕ್ಟ್ರಾ. ಒಳ್ಳೆ ಮನ್ಸಿಟ್ಕೊಂಡು ನೀವೆಲ್ಲ ಎಲ್ಲೋಗ್ತಿರೋ ಅಲ್ವಾ? ಪಾಪ ನೋಡಿ, ಈಗ ನಾನ್ ಮಾತಾಡೋ ಮೂಡ್ ಅಲ್ಲಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಶ್ಯೂರ್ ಶ್ಯೂರ್. ಎಲ್ಲಿ ವಿಕಾಸ್? ವಿಕಾಸ್ ಕಾಣ್ತಾ ಇಲ್ಲ. ಛೇ ಛೇ, ಮದ್ವೆ ಆಗೋ ಹುಡುಗ ಅಂತ್ಯಾ ಇಂಥ ಪರಿಸ್ಥಿತಿಲಿ? ಈಸ್ ನಾಟ್ ಹಿಯೋ. ವೈ ಪುಣ್ಯ? ಮಿಸ್ಟರ್, ಸುಮ್ನೆ ಹೋಗಿ ಅಂತ ಅಕ್ಕ ಹೇಳ್ತಿಲ್ವಾ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಮನೆ ಸಿಗೋ ತಂಗ ನನ್ ಬಿಸ್ನೆಸ್ ಆಗಿತ್ತು, ಬಟ್ ಇವಾಗ ಐ ಡೋಂಟ್ ಕೇರ್. ಆದ್ರೂ ಮಿಸ್ ಪುಣ್ಯ, ವಿಕಾಸ್ ಬಗ್ಗೆ ಉದ್ದುದ್ದ ಸ್ಪೀಚ್ ಕೊಟ್ಟಿದ್ರಲ್ಲ, ಅದಕ್ಕೆ ಐ ಆಮ್ ಲಿಟಲ್ ಕ್ಯೂರಿಯಸ್ ಅಷ್ಟೇ. ಎಲ್ಲ ನಾನೊಬ್ಳೆ ಹ್ಯಾಂಡಲ್ ಮಾಡ್ತೀನಿ. ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅನ್ನೋ ಲೆಕ್ಕ ನಿಮಗೆ ಕೊಡೋ ಅಗತ್ಯ ನನಗಿಲ್ಲ.
ಪ್ಲೀಸ್ ಪ್ಲೀಸ್ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ. ಪ್ಲೀಸ್ ಆಕಾಶ್ ಅವರೇ, ಅಕ್ಕನ ತೊಂದರೆ ಕೊಡಬೇಡಿ. ಅಫ್ಕೋರ್ಸ್, ಆದರೂ ಪುಣ್ಯಗೆ ಒಂದು ಲಾಸ್ಟ್ ಆಪರ್ಚುನಿಟಿ ಕೊಡ್ಬೇಕು ಅನ್ಸ್ತಾ ಇದೆ. ಪ್ಲೀಸ್ ಕಮ್ ವಿತ್ ಮೀ ಪುಣ್ಯ. ಮಾತಾಡ್ ನೋಡಿ ಪುಣ್ಯ ಅವರೇ, ಸಿಗೋ ಯಾವ ಅವಕಾಶನೂ ಮಿಸ್ ಮಾಡ್ಕೋಬೇಡಿ. ಎಸ್ ಪುಣ್ಯ, ಐ ಲೈಕ್ ಯುವರ್ ಸ್ಪಿರಿಟ್. ಅದೇನ್ ಹೇಳ್ಬೇಕು ಅಂತ ಇದೆಯೋ ಬೇಗ ಹೇಳಿ ಮುಗಿಸಿ. ಹ್ಮ್, ತುಂಬಾ ಕೆಲಸ ಇದೆ ನಿಮ್ಗೆ, ಇನ್ನು ಪ್ಯಾಕಿಂಗ್ ಬೇರೆ ಶುರು ಮಾಡಬೇಕು. ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಐ ವಾಂಟ್ ಟು ಸೀ ನೌ. ನಾನು ಹೇಳಿದ ಕೆಲಸ ನೀನ್ ಮಾಡಿದ್ರೆ ಆ ಮನೆ ಬಿಟ್ಕೊಡೋ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಆಗ ನಿನ್ ಫ್ಯಾಮಿಲಿಗೂ ಖುಷಿ ಆಗುತ್ತೆ. ಅಂದ್ರೆ ಈಗಾಗ್ಲೇ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಬಂದಾಯ್ತಲ್ಲ, ಇನ್ನೇನ್ ಮಾಡಕ್ ಸಾಧ್ಯ ಇದೆ? ಎಲ್ಲಾ ಸಾಧ್ಯ. ನಥಿಂಗ್ ಇಸ್ ಇಂಪಾಸಿಬಲ್ ಟು ಆಕಾಶ್ ಸೂರ್ಯವಂಶಿ. ಮಿಸ್ಟರ್ ಆಕಾಶ್ ಸೂರ್ಯವಂಶಿ ಹೋಟೆಲ್, ರೂಮ್ ನಂಬರ್ 144. ಅದಕ್ಕೆ ಸಿಂಪಲ್ ಪುಣ್ಯ, ಇವತ್ ರಾತ್ರಿ ನೀನ್ ಅಲ್ಲಿಗೆ ಬರ್ಬೇಕು. ಮುಂದಿಂದೆಲ್ಲ ನಾನ್ ಹೇಳೋ ಅಗತ್ಯ ಇಲ್ಲ ಅನ್ಕೊಂತೀನಿ. ಹುಚ್ಚಿಡಿದ್ಯಾ ನಿಮ್ಗೆ? ಏನ್ ಅನ್ಕೊಂಡಿದೀರಾ? ನಾನು ನಾನೇನ್ ಅನ್ಕೊಂಡಿದೀನಿ, ಫ್ಯಾಮಿಲಿಗೋಸ್ಕರ ಏನ್ ಬೇಕಾರ ಮಾಡ್ತೀನಿ ಅಂತ ಹೇಳಿದ್ರು ನೀನಲ್ವಾ. ಐ ಆಮ್ ಜಸ್ಟ್ ಗಿವಿಂಗ್ ಯು ಅ ಚಾನ್ಸ್ ಅಷ್ಟೇ. ಸೊ ಟುನೈಟ್ ಐ ವಿಲ್ ಬಿ ವೇಟಿಂಗ್. ಐ ಹೋಪ್ ಟು ಸಿ ಯು ದೇರ್. ಏನಂತಕ್ಕ, ಬನ್ನಿ ಹೋಗೋಣ. ವಿವೇಕ್ ಬಾ ಬೇಗ. ಬಂದ್ರ ಪುಣ್ಯ ಎಲ್ಲಿ? ಕೋರ್ಟ್ ಕೇಸ್ ಏನಾಯ್ತು ಹೇಳು ವಿಕಾಸ್, ಏನಾಯ್ತು? ಅಜ್ಜಿ, ನಾವು ಕೋರ್ಟ್ಗೆ ಹೋಗಿಲ್ಲ, ನಮಗೆ ಬೇರೆ ಏನೋ ಕೆಲಸ ಇತ್ತು. ಅಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ. ಹೋಗ್ಲೇ ಇಲ್ವಾ? ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಾಯ್ತು ನಿನಗೆ? ವಿಕಾಸ್, ನಿನಗಾದ್ರೂ ಬುದ್ಧಿ ಬೇಡ್ವಾಪ್ಪ. ಪಾಪ ಪುಣ್ಯ ಒಬ್ಳೇ ಎಲ್ಲ ಹೇಗೆ ನೋಡ್ಕೋತಾಳೆ? ಅಜ್ಜಿ, ಅದು ಸ್ಫೂರ್ತಿ. ಅಜ್ಜಿ, ನೀನ್ ಮತ್ ಶುರು ಮಾಡ್ಬೇಡ. ಅಕ್ಕಂಗೆ ನಮ್ ಯಾರ ಅಗತ್ಯನೂ ಇಲ್ಲ ಅಂತ ನಿಮ್ಗೆ ಎಷ್ಟ್ಸಲ ಹೇಳ್ಬೇಕು? ಇನ್ನು ಯಾವ ರೀತಿ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ? ಸದ್ಯ ಎಲ್ರು ಬಂದ್ರಲ್ಲ, ಬರುವಾಗ ವಿಶ್ವನು ಜೊತೆಲೆ ಕರ್ಕೊಂಡ್ ಬಂದ್ಯಲ್ಲ, ಒಳ್ಳೆ ಕೆಲಸ ಮಾಡಿದೆ ಪುಣ್ಯ. ಮನೆ ವಿಚಾರ ಏನಾಯ್ತು?
ಬಯಸಿ ಏನಾಯ್ತು ಪುಣ್ಯ? ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಏನಮ್ಮಾಯ್ತು? ಯಾಕೆ ಕಳ್ತಾ ಇದೀಯಾ? ಏ ವಿಶ್ವ, ವಿವೇಕ್, ಸಹನ, ಏನಂತ ಯಾರಾದ್ರೂ ವಿಷಯ ಹೇಳಿ. ಯಾಕೆ ಎಲ್ರು ಸುಮ್ಮನೆ ಇದ್ದೀರಾ? ಕೇಸಲ್ಲಿ ನಾವು ಸೋತೋದ್ವಿ ಅಜ್ಜಿ. ಪ್ರಕಾಶ್ ಕೂತ್ಕೋ. ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಓವರ ನಾನಾ? ಇಂಡಿಯಾಗ್ ಬಂದಾಗ್ಲಿಂದ ಓವರ್ ಆಗಿ ಆಡ್ತಿರೋದು ನೀನು. ಬೇಕಾದ ಸಲ ಟ್ರೈ ಮಾಡಿದೆ, ಆದ್ರೆ ನಿನಗ್ ಬುದ್ಧಿ ಬರೋ ತರ ಕಾಣ್ತಿಲ್ಲ. ಈಗೇನಾಯ್ತು ಅಂತ? ಇನ್ನು ಏನಾಗ್ಬೇಕು? ಅಲ್ಲ ಕಣೋ ಆಕಾಶ್, ನಿಂಗೆ ಸ್ವಲ್ಪನಾದ್ರೂ ಹ್ಯುಮ್ಯಾನಿಟಿ ಉಳ್ಕೊಂಡಿದೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ಏನು ಉಳಿದಿಲ್ಲ. ನಿನ್ ಮನ್ಸಾದ್ರೂ ಹೇಗ್ ಬಂತು? ಯಾಕೋ ಹೀಗ ಆಗ್ತಿದ್ಯಾ? ಕ್ಯಾಮ್ ಡೌನ್ ಪ್ರಕಾಶ್, ನನ್ನ ಇಂಟೆನ್ಷನ್ ಅದಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನಾನು ಪುಣ್ಯ ಎಂತೋಳು ಅಂತ ಪ್ರೂವ್ ಮಾಡಬೇಕು, ಅದು ನಿಂಗೆ ಅರ್ಥ ಆಗಬೇಕು ಅಷ್ಟೇ. ಈ ತರ ಎಲ್ಲ ಮಾತಾಡಿ ಪುಣ್ಯನ ರೂಮಿಗೆ ಬಾ ಅಂತ ಕರೆದು ನಿನ್ನ ಲೆವೆಲ್ನ ನಿನ್ನೆ ಡಿಗ್ರೇಡ್ ಮಾಡ್ಕೊಂಡಿದ್ಯಾ ಅಷ್ಟೇ. ಏನ್ ಪ್ರೂವ್ ಮಾಡ್ದಾಗಾಯ್ತು? ಅವ್ರು ನಿನ್ನ ಆಫರ್ ಅಲ್ಲೇ ರಿಜೆಕ್ಟ್ ಮಾಡಿದ್ರಲ್ಲ. ನನಗೆ ಅವ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ, ಐ ಟ್ರಸ್ಟ್ ಹರ್. ಆದ್ರೆ ನೀನು Don't have high hopes on her, brother. Just wait. Astella build up kot hodlala. She will come back. Avlu ivat ratri bande bartade. Moral na odorala adna follow martare anadu stupidity. No Akash, you are wrong. Nee stupid aga adta idya aste. Let's see. ಮುಂದೆ ಈ ಮನೆ ನಮ್ದಲ್ಲ. ನಾವಿಲ್ಲಿಂದ ಹೊರಡ್ಬೇಕು. ಅಯ್ಯೋ ಭಗವಂತ, ಅಜ್ಜಿ ನನ್ನ ಕ್ಷಮಿಸ್ಬೇಡಿ ಅಜ್ಜಿ. ಅಪ್ಪನಿಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಈ ಮನೆ ಉಳಿಸ್ಕೊಳ್ಳೋದಕ್ಕೆ ಕೊನೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವು ಹೇಳಿದಾಗೆ ಬಂದಿದ್ದೀನಿ ಎಸ್ ಪಿ. ಶೂ